प्रीतम गौड़ विरुद्ध स्पर्धे रेडिया भवानी रेवण्ण अनु प्रश्ने मूडता है। हासन विधानसभा क्षेत्र कड़े हाई वोल्टेज क्षेत्र अंत हेलबू हासन विधानसभा क्षेत्र के दोड्ड गौड़र सोसगे टिकेट फिक्सा माजी सचिव एच डी रेवण्ण पत्नी हासन विधानसभा क्षेत्र जेडीएस टिकेट एलेक्षन शासक प्रीतम गौड़े एदुरागलिद्या टफ फाइट प्रश्ने विधानसभा एलेक्षन स्पर्धे रेडिया नाने हासन क्षेत्र जेडीएस अभ्यर्थी अंत खुद भवानी रेवण्ण इन स्वल्प दिनदल वरिष्ठ नम हेतर ने अभ्यर्थी अलू मतना ऊर नन के जन परिचय इवर स्वंत सूपर मार्केट तिंगली 10 लक्ष संपादने हाँ दुड्डिद्दवरिगे मात्र अल्ल ನೀವು ಮಾಡಬಹುದು ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಅಣ್ಣಪ್ಪ ಸ್ವಾಮಿ ದೇವಾಲಯ ಉದ್ಘಾಟನೆ ವೇಳೆ ಭವಾನಿ ರೇವಣ್ಣನವರೇ ಹೇಳಿದ್ದಾರೆ ಹಾಸನದ ಸಾಲಗಾಮಿ ಕಕ್ಕೇನಹಳ್ಳಿ ಗ್ರಾಮದಲ್ಲಿ ಭವಾನಿ ರೇವಣ್ಣ ಹೇಳಿಕೆಯನ್ನ ನೀಡಿದ್ದಾರೆ ಆದ ಕಾರ್ಯಗಳಲ್ಲಿ ಇವತ್ತು ಕಲಶ ಸ್ಥಾಪನೆ ಆಯಿತು ಈಗಷ್ಟೇನೆ ಅಣ್ಣಪ್ಪ ಸ್ವಾಮಿಯ ದೇವಾಲಯದಲ್ಲಿ ಅಚ್ಚುಕಟ್ಟಾಗಿ ಭಗವಂತನನ್ನ ಮೆರವಣಿಗೆಯನ್ನು ತಗೊಂಡು ಬಂದ್ರಿ ನಾನು ಅಲ್ಲಿಂದನೇ ವೀಕ್ಷಿಸ್ತಾ ಇದ್ದೆ ಎಲ್ಲ ಪೂಜೆ ಕೈಂಕರ್ಯಗಳು ಎಷ್ಟು ಸರಾಗವಾಗಿ ಕ್ಲೀನಾಗಿ ನಡೀತಾ ಇದೆ ಅನ್ನೋದನ್ನು ನಾನು ಅಲ್ಲಿಂದನೇ ನೋಡಿದೆ ಹಾಗಾಗಿ ಇವತ್ತು ಹೊಸದಾಗಿ ಒಂದು ದೇವಸ್ಥಾನ ನಿರ್ಮಾಣ ಆಗಿದೆ ನಿಮ್ಮಲ್ಲಿ ಇವತ್ತು ಭಗವಂತ ನಾನು ಒಂದೇ ಬೇಡ್ಕೊಳ್ಳೋದು ಇವತ್ತು ನಾವು ಅವತ್ತೊಂದು ದಿವಸ ರೇವಣ್ಣ ಸಾಹೇಬರು ನನಗೆ ಗೊತ್ತಿಲ್ಲ ಇವತ್ತು ಮಂಜು ಅವರು ಮಾತನಾಡಬೇಕಾದ್ರೆ ಹೇಳಿದ್ರು ವಿದ್ಯುತ್ ಪೂರೈಕೆಯನ್ನು ಕೂಡ ರೇವಣ್ಣವರು 2004 ರಿಂದ 8 ರವರೆಗೆ ಏನು ಎನರ್ಜಿ ಮಿನಿಸ್ಟರ್ ಆಗಿದ್ರು ಕೆ ಬಿ ಮಂತ್ರಿ ಆಗಿದ್ರು ಆ ಸಮಯದಲ್ಲಿ ನಿಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಯಿತು ಆದರೆ ಮುಂದಿನ ದಿನಗಳಲ್ಲಿ ನಾವು ಈಗ ಆವಾಗ ಅವರು ಮಂತ್ರಿ ಆಗಿದ್ದಾಗ ಇಡೀ ಜಿಲ್ಲೆ ವ್ಯಾಪ್ತಿ ಕೆಲಸಗಳು ಏನೇನಿತ್ತು ಮಾಡಿಕೊಟ್ಟಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಇವಾಗ ನಮಗೆ ಕಳೆದ ಬಾರಿ ಒಂದು ಹಾಸನ ತಾಲೂಕು ಒಂದು ವಿಧಾನಸಭಾ ಕ್ಷೇತ್ರ ಬಿ ಜೆ ಪಿ ಕ್ಷೇತ್ರ ಆಗಿ ನಮ್ಮಲ್ಲಿ ಕೆಲಸ ಕಾರ್ಯಗಳು ಹಾಗೆ ಉಳ್ಕೊಂಡಿದ್ದಾವೆ ಹಾಗಾಗಿ ಇನ್ನು ಮರುಮಿನೇನು 90 ದಿನದಲ್ಲಿ ನಮ್ಮ ಚುನಾವಣೆ ಮುಗಿದೋಗಿರುತ್ತೆ ಆ ಸಂದರ್ಭದಲ್ಲಿ ನಾವು ಈ ಜೆಡಿಎಸ್ ನಿಂದ ಇವತ್ತು ನನ್ನನ್ನು ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅಂತ ಎಲ್ಲರೂ ಕೂಡ ಮಾತನಾಡಿಕೊಂಡು ಎಲ್ಲ ನಿರ್ಣಯ ತಗೊಂಡಿದ್ದಾರೆ ಹಾಗಾಗಿ ಇನ್ನು ಸ್ವಲ್ಪ ದಿನದಲ್ಲೇ ಕೂಡ ನಮ್ಮ ಹೆಸರು ಕೂಡ ಹೇಳ್ತಾರೆ ಇಸೇನು ಸ್ವಲ್ಪ ದಿನದಲ್ಲೇ ವರಿಷ್ಠರು ನಮ್ಮ ಹೆಸರನ್ನ ಹೇಳ್ತಾರೆ ಹಾಸನ ವಿಧಾನಸಭಾ ಕ್ಷೇತ್ರದಿಂದ ನಾನೇ ಸ್ಪರ್ಧೆ ಮಾಡ್ತೀನಿ ಎಲ್ಲರೂ ಕೂಡ ನನ್ನ ಹೆಸರನ್ನ ಹೇಳ್ತಿದ್ದಾರೆ ಹೀಗಾಗಿ ಹೈಕಮಾಂಡ್ ಯೂನಿಯನ್ ವರಿಷ್ಠ ಜೆಡಿಎಸ್ ನ ವರಿಷ್ಠ ಸ್ವಲ್ಪ ದಿನದಲ್ಲೇ ಹೇಳ್ತಾರೆ ಹಾಸನದಿಂದ ನಾನೇ ಸ್ಪರ್ಧೆ ಮಾಡೋದು ಅಂತ ಹೇಳಿದಂತದ್ದು ಭವಾನಿ ರೇವಣ್ಣನವರು ಹಾಗಾದ್ರೆ ಎಲ್ಲ ಒಂದು ಕಡೆ ಟೈಟ್ ಫೈಟ್ ಕೊಡೋದಕ್ಕೆ ಹೊರಟಿದ್ದಾರ ಪ್ರೀತಮ್ ಗೌಡಗೆ ಭವಾನಿ ರೇವಣ್ಣನವರು ಅಂತ ಯಾಕಂದ್ರೆ ಗೆದ್ದು ಬೀಗ್ತಿದ್ದಾರೆ ಪ್ರೀತಮ್ ಗೌಡ ಅವರು ಮುಂಬರುವ ಚುನಾವಣೆಗಾಗಲೇ ಸಕಲ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಸೋ ಎಲ್ಲವೊಂದು ಕಡೆ ಭವಾನಿ ರೇವಣ್ಣನವರು ಹಾಸನ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರೆ ಖಂಡಿತವಾಗಿಯೂ ಮತಗಳು ಎರಡೂ ಪಕ್ಷಕ್ಕೆ ಡಿವೈಡ್ ಆಗುತ್ತೆ ಒಂದು ಕಡೆ ಟಫ್ ಫೈಟ್ ಕೂಡ ಆಗುತ್ತೆ ಯಾರು ಗೆಲ್ತಾರೆ ಅಂತ ಹೇಳೋದಕ್ಕೂ ಆಗದೇ ಇರೋ ನಿಟ್ಟಿನಲ್ಲಿ ಟೈಟ್ ಫೈಟ್ ಅಂತೂ ಆಗೇ ಆಗುತ್ತೆ ಸೋ ಭವಾನಿ ರೇವಣ್ಣನವರು ವೇದಿಕೆಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ ವೇದಿಕೆಯಲ್ಲಿ ಹೇಳಿರುವಂತ ಮಾತು ಇದಾಗಿರುತ್ತೆ ಇನ್ನು ಸ್ವಲ್ಪ ದಿನದಲ್ಲೇ ವರಿಷ್ಠರು ನನ್ನ ಹೆಸರು ಹೇಳ್ತಾರೆ ನಾನೇ ಹಾಸನ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಅಂತ ಭವಾನಿ ರೇವಣ್ಣನವರು ಹೇಳ್ತಿರುವಂಥದ್ದು ಈ ಕುರಿತು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಚಿನ್ ಶೆಟ್ಟಿ ಲೈವ್ನಲ್ಲಿ ನೀಡ್ತಾ ಹೋಗ್ತಾರೆ ಸಚಿನ್ ನಾವು ನೋಡಿದ್ದೀವಿ ಇನ್ನು ವರಿಷ್ಠರು ಏನು ಹೇಳಿಲ್ಲ ಈಗಾಗಲೇ ಭವಾನಿ ರೇವಣ್ಣನವರು ನಾನು ಚುನಾವಣೆಗೆ ರೆಡಿ ಆಗಿದ್ದೀನಿ ಅನ್ನೋ ಒಂದು ಮಾತು ರೆಡಿ ಆಗ್ತಿದ್ದೀನಿ ಅನ್ನೋ ಒಂದು ಮಾತು ಸೊ ಏನೆಲ್ಲ ಅಪ್ಡೇಟ್ ಸಿಗುತ್ತೆ ಈ ಬಾರಿ ಏನಾದರೂ ಭವಾನಿ ರೇವಣ್ಣನವರು ಏನಾದರೂ ಸ್ಪರ್ಧೆ ಮಾಡಿದ್ರೆ ಖಂಡಿತವಾಗಿಯೂ ಪ್ರೀತಮ್ ಗೌಡ ಅವರಿಗೆ ಟಫ್ ಫೈಟ್ ಅಂತೂ ಇದ್ದೇ ಇರುತ್ತೆ ಸೊ ಸದ್ಯದ ಪರಿಸ್ಥಿತಿ ಬಗ್ಗೆ ಆ ಕ್ಷೇತ್ರದ ಬಗ್ಗೆ ಹೇಳೋದಾದ್ರೆ ಎಸ್ ವಿದ್ಯಾ ಏನು ಈಗಾಗಲೇ ಹಾಸನ ಜಿಲ್ಲೆಯಲ್ಲಿ ರಾಜಕೀಯ ಚಲನವಲನಗಳು ಹೆಚ್ಚಾಗಿರತಕ್ಕಂತದ್ದು ಪ್ರಮುಖವಾಗಿ ಹಾಸನ ವಿಧಾನಸಭಾ ಕ್ಷೇತ್ರ ಏನಿದೆ ಅದು ಒಂದು ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಟ್ಟಾಗಿರತಕ್ಕಂತದ್ದು ಯಾಕೆಂದ್ರೆ ಕಳೆದ ಮೂರು ಬಾರಿನೂ ಕೂಡ ಇಲ್ಲಿ ಜೆಡಿಎಸ್ ನ ಭದ್ರಕೋಟೆ ಆಗಿತ್ತು ಮೊದಲು ಕಾಂಗ್ರೆಸ್ ನ ಭದ್ರಕೋಟೆ ಆಗಿತ್ತು ತದನಂತರ ಕಾಂಗ್ರೆಸ್ ಭದ್ರಕೋಟೆಯನ್ನ ಜೆಡಿಎಸ್ ಬೇಸಿ ಜೆಡಿಎಸ್ ತನ್ನ ಭದ್ರಕೋಟೆಯನ್ನ ಭದ್ರ ಮಾಡ್ಕೊಂಡಿತ್ತು ಆದ್ರೆ ಕಳೆದ ಬಾರಿ 2018 ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ
ಇಲ್ಲಿ ಒಂದು ಬಿಜೆಪಿ ತನ್ನ ಪ್ರಬಲವನ್ನು ಈಗ ಹಿಡಿದಿರ್ತಕ್ಕಂಥದ್ದು. ಆದರೆ ಈ ಬಾರಿ ನಡೆತಕ್ಕಂತ ಚುನಾವಣೆ ಭಾರಿ ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ಪ್ರೀತಮ್ ಗೌಡ ಅವರು ಒಂದು ಸವಾಲನ್ನು ಕೂಡ ಎಚ್ ಡಿ ರೇವಣ್ಣ ಅವರ ಕುಟುಂಬದ ವಿರುದ್ಧ ಹಾಕಿದ್ರು. ಅವರು ರೇವಣ್ಣ ಅವರು ಏನಾದರೂ ಸ್ಪರ್ಧೆ ಮಾಡಿದ್ರೆ 50,000 ಲೀಡ್ ನಿಂದ ನಾನು ಚುನಾವಣೆಯನ್ನ ಗೆಲ್ತೀನಿ, ಗೆಲ್ಲಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಮತ್ತೆ ಚುನಾವಣೆಗೆ ಹೋಗ್ತೀನಿ ಅಂತ ಹೇಳಿದ್ರು. ಆದ್ರೆ ಈ ಒಂದು ಚಾಲೆಂಜ್ ಅನ್ನು ಕೂಡ ಅಷ್ಟೇ ಗಂಭೀರವಾಗಿ ರೇವಣ್ಣ ಅವರ ಕುಟುಂಬ ಕೂಡ ಸವಾಲನ್ನ ಸ್ವೀಕರಿಸಿರ್ತಕ್ಕಂಥದ್ದು. ಈ ಬಗ್ಗೆ ಸಂಸದರು ಕೂಡ ರಿಯಾಕ್ಟ್ ಅನ್ನು ಕೂಡ ಮಾಡಿದ್ರು. ಆದ್ರೆ ನಿನ್ನೆ ಒಂದು ಹಾಸನ ಜಿಲ್ಲೆಯ ಏನು ಸಾಲ್ಗಾಮೆ ಗ್ರಾಮದ ಕಕ್ಕೇನಹಳ್ಳಿ ಗ್ರಾಮದಲ್ಲಿ ನಡೆದಂತ ಒಂದು ದೇವಸ್ಥಾನ ಓಪನ್ ನಲ್ಲಿ ಭವಾನಿ ರೇವಣ್ಣ ಅವರು ಒಂದು ಹೇಳಿಕೆ ನೀಡಿರ್ತಕ್ಕಂಥದ್ದು. ಇನ್ನೇನು ಕೆಲವೇ ದಿನಗಳಲ್ಲಿ ಅಂದ್ರೆ 90 ದಿನಗಳಲ್ಲಿ ಚುನಾವಣೆ ಇದೆ, ವರಿಷ್ಠರು ಈಗಾಗಲೇ ನನ್ನನ್ನೇ ಅಭ್ಯರ್ಥಿ ಅಂತ ಹೇಳ್ಬಿಟ್ಟು ಇನ್ನೇನು ಘೋಷಣೆ ಮಾಡ್ತಾರೆ, ನೀವುಗಳು ಕೂಡ ಒತ್ತಾಯ ಮಾಡ್ತಿದ್ದೀರಾ ನಾನೇ ಅಭ್ಯರ್ಥಿಯಾಗಿ ನಿಲ್ಬೇಕು ಅಂತ ಘೋಷಣೆ ಮಾಡ್ತಾರೆ. ನಂತರ ಮತ್ತಷ್ಟು ಗ್ರಾಮಗಳಲ್ಲಿ ಪ್ರವಾಸ ಮಾಡ್ತೀನಿ ಅನ್ನೋ ಹೇಳಿಕೆ ಮುಖಾಂತರ ಎಲ್ಲ ಒಂದ್ ಕಡೆ ಭವಾನಿ ರೇವಣ್ಣನ ಅವರೇ ಫಿಕ್ಸ್ ಆದ್ರ ಅನ್ನೋ ಒಂದು ಪ್ರಶ್ನೆ ಈಗ ಕಾಡ್ತಿರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ಎಚ್ ಎಸ್ ಪ್ರಕಾಶ್ ಅವರ ಪುತ್ರ ಏನಿದ್ದಾರೆ ಎಚ್ ಪಿ ಸ್ವರೂಪ್ ಅವರಿಗೆ ಟಿಕೆಟ್ ನ ನೀಡಬೇಕು ಅಂತ ಹೇಳ್ಬಿಟ್ಟು ಜೆ ಡಿ ಎಸ್ ಬೆಂಬಲಿಗರಾಗಿರ್ಬೋದು ಜೆ ಡಿ ಎಸ್ ಅಭಿಮಾನಿಗಳು ಒತ್ತಾಯ ಮಾಡ್ತಿದ್ರು. ಆದ್ರೆ ಈಗ ಭವಾನಿ ರೇವಣ್ಣನ ಅವರ ಒಂದು ಹೇಳಿಕೆ ಇಡೀ ಏನು ಜಿಲ್ಲೆಯಲ್ಲಿ ಒಂದ್ ರೀತಿ ಸಂಚಲನ ಮೂಡಿಸಿದೆ. ಯಾಕೆಂತಂದ್ರೆ ಈಗಾಗಲೇ ಏನೋ ಕುಟುಂಬದವರಿಗೆ ಸ್ಪರ್ಧೆನ ಇಬ್ಬರಿಗೆ ಮಾತ್ರ ನೀಡ್ತೀವಿ ಅಂತ ಹೇಳ್ಬಿಟ್ಟು ಕುಮಾರಸ್ವಾಮಿಯವರಾಗಿರ್ಬೋದು ದೇವೇಗೌಡರಾದ್ರು ಹೇಳಿದ್ರು. ಆದ್ರೆ ಈಗ ಭವಾನಿ ರೇವಣ್ಣ ಅವರು ಹೇಳಿಕೆ ಕೊಟ್ಟಿರ್ತಕ್ಕಂತಹ ಹೇಳಿಕೆ ಒಂದ್ ರೀತಿ ಸಂಚಲನ ಮೂಡಿಸಿದೆ. ಒಂದು ವೇಳೆ ಭವಾನಿ ರೇವಣ್ಣ ಅವರು ಏನಾದ್ರೂ ಹಾಸನ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಆದ್ರೆ ನಿಜಕ್ಕೂ ಕೂಡ ಪ್ರೀತಮ್ ಗೌಡ ಅವರಿಗೆ ಒಂದ್ ರೀತಿ ಕಷ್ಟ ಅಂತಾನೆ ಆಗುತ್ತೆ. ಯಾಕೆ ಅಂತಂದ್ರೆ ಅಷ್ಟರ ಮಟ್ಟಿಗೆ ಜೆ ಡಿ ಎಸ್ ಬಿಜೆಪಿ ನಡುವೆ ತೀವ್ರ ಪೈಪೋಟಿ ಇರೋದ್ರಿಂದ ಪ್ರೀತಮ್ ಗೌಡರವರಿಗೂ ಎಲ್ಲ ಒಂದ್ ಕಡೆ ಕಷ್ಟ ಆಗುತ್ತೆ ಅನ್ನೋದು ಕೂಡ ಮಾತುಗಳು ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಒಟ್ನಲ್ಲಿ ಹೇಳ್ಬೇಕಂದ್ರೆ ಈ ಬಾರಿ ಹಾಸನ ವಿಧಾನಸಭಾ ಕ್ಷೇತ್ರ ಇಡೀ ರಾಜ್ಯದ ದೃಷ್ಟಿಯನ್ನಿಟ್ಕೊಂಡು ಹಾಸನ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿನ ಆಯ್ಕೆ ಮಾಡೋದು ಕೂಡ ಜೆ ಡಿ ಎಸ್ಗೆ ಒಂದ್ ರೀತಿ ತಲೆನೋವಾಗಿರ್ತಕ್ಕಂಥದ್ದು. ವಿದ್ಯಾ, ಇವರು ಸ್ವಂತ ಸೂಪರ್ ಮಾರ್ಕೆಟ್ ಮಾಡಿ ತಿಂಗಳಿಗೆ 10 ಲಕ್ಷ ಸಂಪಾದನೆ ಮಾಡ್ತಾರೆ. ಹಾ, ದುಡ್ಡಿದ್ದವ್ರಿಗೆ ಮಾತ್ರ ಅಲ್ಲ, ನೀವು ಮಾಡ್ಬೋದು. ಫ್ರೀಡಂ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.